ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜರ್ನಿ ವಿತ್ ತೇಜು. ಸೊ ಇವತ್ತಿನ ವ್ಲಾಗ್ ಒಂದು ಕಂಟಿನ್ಯೂಯೇಷನ್ ವ್ಲಾಗ್ ಆಗಿರುತ್ತೆ. ಸೊ ದಿಸ್ ಇಸ್ ದ ಕಂಟಿನ್ಯೂಯೇಷನ್ ಆಫ್ ಮೈ ಚಿಕ್ಪೇಟ್ ಶಾಪಿಂಗ್ ವ್ಲಾಗ್. ಸೊ ನೀವು ಯಾರಾದರೂ ಆ ವ್ಲಾಗ್ ನೋಡಿಲ್ಲ ಅಂದರೆ ನಾನು ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದಂಗೆ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಸೊ ಗೈಸ್, ನಾನು ನಿಮಗೆ ಹೇಳ್ದಂಗೆ ಅವತ್ತು ನನಗೆ ಸಾರೀಸ್ ತೊಗೋಬೇಕಿತ್ತು ನಾವು, ಬಟ್ ಸಾರೀಸ್ ಸಿಕ್ಕಿಲ್ಲ. ಸೊ ಅದಕ್ಕೆ ಅಂತ ನಾವು ಹಾಗೆ ಅಂತೂ ಬಂದಿಲ್ಲ, ಚಿಕ್ಕಪೇಟೆಗೆ ಹೋಗಿ ಹಾಗೆ ಸುಮ್ಮನೆ ಬರೀ ಕೈಯಲ್ಲಿ ಬರೋದೊಂದೆ ಚಾನ್ಸೇ ಇಲ್ಲ. ಸೊ ನಾವು ಬಂದು ಸ್ವಲ್ಪ ಸ್ಟ್ರೀಟ್ ಶಾಪಿಂಗ್ ಮಾಡಿದ್ವು ಅವತ್ತು. ಆ್ಯಂಡ್ ನನ್ನ ಕಣ್ಣಿಗೆ ಬಿದ್ದಿದ್ದಂಥದ್ದು ರೋಡ್ ಸೈಡಲ್ಲಿ ಚುಡಿದಾರ್ ಸೆಟ್ ಮಾರ್ತಾಯಿದ್ರು. ಸೊ ಇಟ್ ವಾಸ್ 2 ಪೀಸ್ ಆ್ಯಂಡ್ 3 ಪೀಸ್ ಎರಡು. ಆಲ್ಸೋ ಪ್ಲಾಝೋಸ್ ಈ ಸತಿ ತುಂಬ ನೋಡಿದೆ ನಾನು, ನಾರ್ಮಲ್ ಪ್ಲಾಝೋ ಪ್ಯಾಂಟ್ಸ್ ಮನೆಗೆ ಹಾಕೊಳ್ಳೋ ಅಂಥ ಪ್ಯಾಂಟ್ಸು. ಸೊ ಅದು ಕೂಡ ನಾನು ಸ್ವಲ್ಪ ತೊಗೊಂಡಿದ್ದೆ. ಸೊ ಬನ್ನಿ, ಅದೆಲ್ಲ ನಾನು ತೋರಿಸ್ತೀನಿ ನಿಮಗೆ. ಸೊ ಫಸ್ಟಿಗೆ ನಾನು ನಿಮಗೆ ಈ ಕಾಟನ್ ಚುಡಿದಾರ್ ಸೆಟ್ 2 ಪೀಸ್ ಅಂತ ಏನು ಹೇಳಿದ್ನು ಅದಿದು. ಸೊ ಇದು ಫ್ಯಾಬ್ರಿಕ್ ಬಂದು ಕಾಟನ್ ಫ್ಯಾಬ್ರಿಕ್ಕು, ತುಂಬ ಚೆನ್ನಾಗಿದೆ. ಆ್ಯಂಡ್ ಯು ವಿಲ್ ನಾಟ್ ಬಿಲೀವ್, ಇಟ್ಸ್ 2 ಪೀಸ್, ಒಂದು ಕುರ್ತಾ ಆ್ಯಂಡ್ ಪ್ಯಾಂಟು. ಪ್ಯಾಂಟ್ ಬಂದುಬಿಟ್ಟು ಇದು ನಾರ್ಮಲ್ ಲೈಕ್ ಇಷ್ಟು ಲೆಂತ್ ಇದೆ, ಪೆನ್ಸಿಲ್ ಫಿಟ್ ಪ್ಯಾಂಟ್ ಥರ ಇದೆ, ಸಿಗರೆಟ್ ಪ್ಯಾಂಟ್ಸ್ ಅಂತ ಏನು ಹೇಳ್ತೀವಿ ಆ ಪ್ಯಾಂಟು, ವಿತ್ ಎಲಾಸ್ಟಿಕ್, ಪಾಕೆಟ್ ಎಲ್ಲ ಏನೂ ಇಲ್ಲ, ಬಟ್ ಇಟ್ಸ್ ವರ್ತ್. ಆ್ಯಂಡ್ ಇದು ಫ್ಯಾಬ್ರಿಕ್ ಬಂದು ಕಾಟನ್, ನಾನು ಹೇಳ್ದಂಗೆ ಯು ವಿಲ್ ನಾಟ್ ಬಿಲೀವ್ ಐ ಪೇಡ್ ಓನ್ಲಿ 300 ರುಪೀಸ್ ಇದಕ್ಕೆ. ಇದು ರೋಡ್ ಸೈಡಲ್ಲಿ ತೊಗೊಂಡಿದ್ದು. ಇದೇ ನಾವೇನಾದರೂ ಒಂದು ದೊಡ್ಡ ಮಾಲಲ್ಲೋ ಟ್ರೆಂಡ್ಸಲ್ಲೋ ರಿಲಯನ್ಸಲ್ಲೋ ತೊಗೊಂಡಿದ್ದಿದ್ರೆ ಗ್ಯಾರಂಟಿ 1000 ರುಪೀಸ್ ಕೆಳಗಡಂತೂ ಇಲ್ಲ. ಟಾಪ್ ನೋಡಿ, ವಿತ್ ದೀಸ್ ಡೀಟೇಲ್ ವರ್ಕ್ ಎಷ್ಟು ಚೆನ್ನಾಗಿದೆಯಲ್ಲ. ಆ್ಯಂಡ್ ನಾನು ಇದು ಕೊಟ್ಟಿದ್ದು ಕೇವಲ 300 ರೂಪಾಯಿ ಹೇಳ್ದಂಗೆ. ಸೊ ಇದು ಬಂದು ಫಸ್ಟ್ ಸೆಟ್. ಇದಾದಮೇಲೆ ಇದೇ ಇದು ತೊಗೊಂಡಿದ್ದ ಜಾಗದಲ್ಲಿ ನಾನು 3 ಪೀಸ್ ಕೂಡ ನೋಡಿದೆ, ನನಗೆ ತುಂಬ ಇಷ್ಟ ಆಯಿತು. ಸೊ ಇದರಲ್ಲಿ ನಾವು ತೊಗೋಬೇಕಾದ್ರೆ ಸೈಜಸ್ ತುಂಬ ಕಡಿಮೆ ಇತ್ತು. ಸೊ ಸ್ಟಾರ್ಟಿಂಗೇ ಎಮ್ ಇತ್ತು, ಎಸ್ ಅಂತೂ ಇದ್ದೇ ಇಲ್ಲ. ಸೊ ನಾನು ಸೈಜ್ ಯೂಶಲಿ ನಾನು ಎಸ್ಸೇ ತೊಗೊಳ್ಳೋದು ಫಿಟ್ ಆಗಿರಬೇಕು ಅಂದರೆ, ಲೈಕ್ ನನ್ನ ಟ್ರೆಂಡ್ಸಲ್ಲಿ ಇಲ್ಲ ರಿಲಯನ್ಸಲ್ಲೆಲ್ಲ ಹೋಗಿ ತೊಗೊಂಡ್ರೆ FBBಯಲ್ಲೆಲ್ಲ ಇಟ್ಸ್ ಎಸ್. ಬಟ್ ನಾರ್ಮಲ್ ಲೋಕಲಾಗಿ ತೊಗೋಬೇಕಂದ್ರೆ ಒಂದು ಸೈಜ್ ಬಿಗರ್ ಹೋಗ್ತೀನಿ, ಅವಾಗ ಕರೆಕ್ಟಾಗಿರುತ್ತೆ ಅಂತ. ಸೊ ಇದು 3 ಪೀಸ್ ಸೆಟ್, ನಾನು ಹೇಳ್ದಂಗೆ ಇದು ವಿತ್ ದುಪಟ್ಟ. ಈ ಕಲರ್ ನನಗೆ ತುಂಬ ಇಷ್ಟ ಆಯಿತು. ಇಟ್ಸ್ ಅ ಕಾಂಬಿನೇಷನ್ ಆಫ್ ಪಿಂಕ್ ಆ್ಯಂಡ್ ಬ್ಲೂ. ದುಪಟ್ಟ ಕೂಡ ಏನು ತುಂಡ ಇಲ್ಲ, ನೆಕ್ ಉದ್ದ ಚೆನ್ನಾಗಿ ಉದ್ದಕ್ಕಿದೆ. ಇದು ನಾನು ಎರಡು ಇದು ಫೋಲ್ಡ್ ಮಾಡಿದ್ದೀನಿ, ನೋಡ್ಬೋದು ಎಷ್ಟು ಉದ್ದ ಇದೆ ಎಷ್ಟು ಅಗ್ಲ ಇದೆ ಅಂತ. ತುಂಬ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಅಂತೂ ಅಮೇಝಿಂಗ್ ಗೈಸ್. ಇದ್ರ ಜೊತೆ ಫಸ್ಟು ಬಂದು ಕುರ್ತಾ, ಕುರ್ತಾ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ, ಲೈಕ್ ಈ ಡೀಟೇಲ್ಡ್ ವರ್ಕ್, ಎಂಬ್ರಾಯ್ಡ್ರಿ ವರ್ಕ್ ಇದೆಲ್ಲ ಫುಲ್ ಕೈಯಲ್ಲೆಲ್ಲ ಇದೆ. ಆ್ಯಂಡ್ ಟಾಪ್ ಫುಲ್ಲು ಥ್ರೆಡ್ ವರ್ಕ್ ಇದೆ, ಎರಡು ಸ್ಲೀವ್ಸು ಪ್ಲಸ್ ಫುಲ್ ಟಾಪ್. ಇದು ಒಂಥರ ಕಾಟನ್ ಮಿಕ್ಸ್, ಕಾಟನ್ ಅಂತೂ ಅಲ್ಲ, ಪ್ಯೂರ್ ಕಾಟನ್ ಅಲ್ಲ. ಆವಾಗಲೇ ತೋರಿಸಿದ ಗ್ರೀನ್ ಕಲರ್ ಕುರ್ತಾ ಥರ ಇದು ಮಿಕ್ಸ್, ಬಟ್ ಇದು ತುಂಬ ಚೆನ್ನಾಗಿದೆ, ಲೈಕ್ ಯಾವುದಾದ್ರೂ ಪಾರ್ಟಿ ಫಂಕ್ಷನ್ಸ್ಗೂ ಹಾಕ್ಕೊಂಡು ಹೋಗ್ಬೋದು. ಹಬ್ಬಗಲ್ಲ ಇವಾಗ ಹೆಂಗೋ ದಿವಾಲಿ ಎಲ್ಲ ಬರ್ತಿದೆಯಲ್ಲ, ಸೊ ನಾನು ಅದೇ ಮೈಂಡಲ್ಲಿ ಇಟ್ಕೊಂಡು ಸರಿ ಒಳ್ಳೆ ಕುರ್ತಾನೆ ದಿವಾಲಿಗೆ ಹಾಕೋಬಿಡೋಣ ಅಂತ ಅಂದ್ಕೊಂಡು ತೊಗೊಂಡೆ. ಸೊ ಇಟ್ಸ್ ಸೋ ನೈಸ್ ವಿತ್ ಲೈನಿಂಗ್. ಇದು ಅದು ಬಂದು ವಿತೌಟ್ ಲೈನಿಂಗ್ ಇತ್ತು, ಬಟ್ ಮನೆಗೆ ಹಾಕ್ಕೊಳ್ಳೋಕ್ಕೆ ಐ ಥಿಂಕ್ ಇಟ್ಸ್ ವರ್ತ್ 300 ರುಪೀಸ್ ಮನೆಗೆ ಹಾಕ್ಕೊಳ್ಳೋಕ್ಕೆ ಇಟ್ಸ್ ವರ್ತ್. ಐ ರಿಮೆಂಬರ್ ನಾನು 250ಗೆಲ್ಲ ಒಂದು ಕುರ್ತಾ ತೊಗೊಳ್ತಿದ್ದೆ. ಈವನ್ ಟ್ರೆಂಡ್ಸಲ್ಲೆಲ್ಲ ಸೇಲ್ ನಡೀತಾ ಇರುತ್ತಲ್ಲ ಅವಾಗ ಅವಾಗ ಟ್ರೆಂಡ್ಸಲ್ಲಿ FBBಯಲ್ಲಿ 250-300ಗೆಲ್ಲ ಕುರ್ತಾ ಬಂದುಬಿಡುತ್ತೆ. ಸೊ ಇಲ್ಲಿ ನನಗೆ 300 ರುಪೀಸ್ಗೆ 2 ಪೀಸೇ ಬಂತು. ಸೊ ಇಟ್ಸ್ ವರ್ತಲ್ಲ. ಇದಕ್ಕೆ ಪ್ಯಾಂಟ್ ಕೂಡ ಕೊಟ್ಟಿದ್ದಾರೆ, ಇದನ್ನು ಸೇಮ್ ಪೆನ್ಸಿಲ್ ಫಿಟ್ಟು, ಸಾರಿ ಸಿಗರೇಟ್ ಫಿಟ್ ಅಂತ ಏನು ಹೇಳ್ತಾರೆ ಅದು. ಪ್ಯಾಂಟ್ ಕೂಡ ಲೈನಿಂಗ್ ಇದೆ ಗೈಸ್, ನೋಡ್ಬೋದು ಪ್ಯಾಂಟ್ ಕೂಡ ಲೈನಿಂಗ್ ಇದೆ. ಎನಿ ಗೆಸ್ಸಸ್ ಎಷ್ಟು ಕೊಟ್ಟಿರ್ತೀನಿ ಇದಕ್ಕೆ ಅಂತ? ಐ ಬೆಟ್ ನೀವು ಗೆಸ್ಸೇ ಮಾಡೋಕ್ಕಾಗಲ್ಲ ಗೈಸ್, ಇದು ಅಷ್ಟು ಚೀಪಾಗಿ ನಾನು ತೊಗೊಬಂದೆ. ಇದೇ ನಾವು ಎಲ್ಲಾದರೂ
ತಗೋಬೇಕಂದ್ರೆ ಎಷ್ಟು ಕೊಡ್ತಿದ್ದು, 1005 ಕಡಿಮೆ ಅಂತೂ ಇಲ್ಲ. ಆ್ಯಂಡ್ ಐ ಪೇಡ್ ಓನ್ಲಿ 600 ರುಪೀಸ್ ಫಾರ್ ದಿಸ್ ಗೈಸ್, ಓನ್ಲಿ 600 ರುಪೀಸ್. ಎಲ್ಲೂ ಡ್ಯಾಮೇಜ್ ಇಲ್ಲ, ಏನೂ ಇಲ್ಲ, ಅಮೇಝಿಂಗ್ ವರ್ಕ್ ಡನ್. ಐ ಹೋಪ್ ಕಲರ್ ಹೋಗಲ್ಲ ಅಂತ, ಬಟ್ ಈ ಮಟೀರಿಯಲ್ ಅಂತೂ ಕಲರ್ ಹೋಗಲ್ಲ, ಸಿನ್ಸ್ ಇಟ್ಸ್ ಅ ಎಂಬ್ರಾಯ್ಡ್ರಿ ವರ್ಕ್ ಕಲರ್ ಅಂತೂ ಹೋಗೋಕ್ಕೆ ಚಾನ್ಸೇ ಇಲ್ಲ. ಇದೆಲ್ಲ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಇದು ಒಂಥರ ಏನು ಹೇಳಿ ಒಂಥರ ಗ್ಲಾಸ್ ಬರುತ್ತಲ್ಲ, ಆ ಗ್ಲಾಸಲ್ಲಿ ಡಿಸೈನ್ ಮಾಡಿರೋಂಥದ್ದು ಈ ಸ್ಲೀವ್ಸ್ಗೆಲ್ಲ, ನಾಟ್ ಜಸ್ಟ್ ಸ್ಲೀವ್ಸ್, ಫುಲ್ ಸ್ಲೀವ್ಸ್ಗೆ, ಲೈಕ್ ಕೆಳಗಡೆ ಅಂತಲ್ಲ ಫುಲ್ ಮೇಲ್ಗಡೆವರೆಗೂ. ಸೊ ದಿಸ್ ಇಸ್ ನೈಸ್. ಸೊ ಇದೆರಡು ನಾನು ಚುಡಿದಾರ್ ತೊಗೊಂಡೆ. ಅದಾದಮೇಲೆ ಪ್ಯಾಂಟ್ ಹೇಳಿದ್ನಲ್ಲ, ನಾನು ಪ್ಲಾಜೋ ಪ್ಯಾಂಟ್ಸ್ ತೊಗೊಂಡೆ ಅಂತ. ಸೊ ಇದು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ಯಾಕೆ ತೊಗೊಡ್ತೀವಿ ನಾವು, ನಾರ್ಮಲಿ ಯಾವುದೇ ಟಾಪ್ ಹಾಕಿದ್ರು ಮ್ಯಾಚ್ ಆಗಬೇಕು ಅಂತ. ಸೊ ಅದಕ್ಕೆ ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ತೊಗೊಂಡೆ. ಆ್ಯಂಡ್ ಆಲ್ಸೋ ಏನಂದರೆ ಇದು ಕುರ್ತಾಗೆ ಹಾಕೋಬೇಕು ಅಂತ ಇಲ್ಲ, ಸೊ ಟೀ ಶರ್ಟ್ ಹಾಕ್ಕೊಂಡ್ರು ಹಾಕೋಬೋದು, ಏನು ಹಾಕ್ಕೊಂಡ್ರು ಹಾಕೋಬೋದು ಅಂತ. ಸೊ ಬಾಟಮ್ ತುಂಬ ಚೆನ್ನಾಗಿದೆ, ಇದು ಫ್ರೀ ಆಗಿದೆ ನೋಡ್ಬೋದು. ಇದೊಂಥರ ನೈಲಾನ್ ಮೆಟೀರಿಯಲ್, ಸಮ್ಮರ್ಸಲ್ಲಿ ಹಾಕ್ಕೊಳ್ಳೋಕೆ ಚೆನ್ನಾಗಿರುತ್ತೆ, ಆರ್ ಫಾರ್ ದ್ಯಾಟ್ ಮ್ಯಾಟರ್ ಮನೆಗೆ ಹಾಕ್ಕೊಳ್ಳೋಕೆ ತಾನೇ, ಯಾವಾಗ ಹಾಕ್ಕೊಂಡ್ರೆ ಏನು, ಸಮ್ಮರ್ ಆಗಲಿ ವಿಂಟರ್ ಆಗಿದ್ರೆ ಯಾವಾಗ ಬೇಕಾದ್ರೂ ಹಾಕೋಬೋದು. ನಾವು ಮನೆಗೂ ಹಾಕೋಬೋದು, ಹಂಗೆ ಇಲ್ಲಾದ್ರೂ ಶಾಪಿಂಗ್ ಹೋಗಬೇಕು ಈಚೆ ಹೋಗಬೇಕು ಅಂದ್ರೂ ಪಟ್ಟಂತ ಹಾಕ್ಕೊಂಡು ಹೋಗ್ಬೋದು. ಇಟ್ಸ್ ಗುಡ್. ಫ್ರೀ ಸೈಜ್ ಅಲ್ಲಿ ಆ್ಯಕ್ಚುಲಿ ಈ ಪ್ಯಾಂಟ್ ತೊಗೋಬೇಕಾದ್ರೆ ಸೈಜಸ್ ಇದ್ದಿಲ್ಲ, ಅವ್ರೇನು ಹೇಳಿದ್ರು ಫ್ರೀ ಸೈಜ್ ಆಗುತ್ತೆ ಅಂತ. ನಾನೇನು ಡೌಟ್ ಆಗಲಿ ಎರಡು ಮೂರು ತೊಗೊಂಡೆ, ಬಟ್ ಇದು ಆ್ಯಕ್ಚುಲಿ ಫ್ರೀ ಸೈಜ್ ನೋಡಿ, ಎಷ್ಟು ಅಗಲ ಓಪನ್ ಆಗುತ್ತೆ. ನಾಟ್ ಜಸ್ಟ್ ದಿಸ್, ಇದನ್ನು ನೋಡಿ ಫುಲ್ ಎಕ್ಸ್ಪ್ಯಾಂಡಬಲ್ ಫ್ರೀ ಸೈಜ್, ಆರಾಮಾಗಿ ಲೂಸ್ ಆಗಿತ್ತು ಗೈಸ್. ಸೊ ಇದೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ, ಆ್ಯಂಡ್ ಇನ್ನೊಂದು ಮರೂನ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಒಂದು ತೊಗೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಎರಡೂ ಪ್ಯಾಂಟಲ್ಲಿ ಈ ಥರ ಥ್ರೆಡ್ ಕೊಟ್ಟಿದ್ದಾರೆ ಗೈಸ್, ಹಿಪ್ ಸೈಡಲ್ಲಿ ಈ ಥರ ಥ್ರೆಡ್ ಕೊಟ್ಟಿದ್ದಾರೆ. ಬಟ್ ಇದು ಆಫ್ ದಿಸ್ ಇಸ್ ಆಫ್ ನೋ ಯೂಸ್, ಸುಮ್ಮನೆ ಫ್ಯಾಷನ್ ಅಂತ ಹೇಳಿದ್ರು ಸ್ಟೈಲಿಗೆ ಅಂತ. ಸೊ ಬೇಕಂದರೆ ಇಟ್ಕೋಬೋದು, ಇಲ್ಲಾಂದರೆ ಕಟ್ ಮಾಡ್ಬೋದು. ಸೊ ಎನಿವೇಸ್ ದಿಸ್ ಇಸ್ ನಾಟ್ ಇರಿಟೇಟಿಂಗ್, ಸೊ ಹಾಗೆ ಇರಲಿ ಅಂತ ಬಿಟ್ಟಿದ್ದೀನಿ. ಇದೊಂದು ಈ ಕಲರಲ್ಲಿ, ಇಟ್ಸ್ ಅ ಪ್ಲಾಜೋ ಪ್ಯಾಂಟ್, ಸೊ ಫ್ರೀ ಆಗಿರುತ್ತೆ. ಮನೆಗೆ ಹಾಕ್ಕೊಳ್ಳೋಕೆ ಇನ್ನೆಂಥ ಡ್ರೆಸ್ ಬೇಕು ಗೈಸ್, ಮೋಸ್ಟ್ ಕಂಫರ್ಟೇಬಲ್ ಡ್ರೆಸ್ಸಸ್ ಅಂದರೆ ಒಂದು ಈ ಥರ ಲೂಸ್ ಪ್ಯಾಂಟ್ಸು, ಇಲ್ಲ ಲೂಸ್ ಡ್ರೆಸ್ಸಸ್ಸು, ಇಲ್ಲಾಂದರೆ ಲೂಸ್ ಶಾರ್ಟ್ಸ್. ಸೊ ಇದಿಷ್ಟು ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು, ಒಂದು ಈ ಪ್ಯಾಂಟು, ಇನ್ನೊಂದು ಈ ಪ್ಯಾಂಟು, ಆ್ಯಂಡ್ ಈ ಎರಡು ಚುಡಿದಾರ್ಸು. ಚುಡಿದಾರ್ಸ್ ಅಂತೂ ಐ ಫೆಲ್ಟ್ ರಿಯಲಿ ವರ್ತ್ ಗೈಸ್. ಸೊ ಆ್ಯಂಡ್ ಆಲ್ಸೋ ಲೈಕ್ ನಮ್ಮ ಬೆಂಗಳೂರಲ್ಲಿ ನನಗೆ ಅನ್ಸ್ದಂಗೆ ರಶ್ಶೇ ಇಲ್ದಿರೋ ಜಾಗ ಯಾವತ್ತು 24/7 ಆಲ್ 360 days ಅಂದರೆ ಚಿಕ್ಕಪೇಟೆ ಅನಿಸುತ್ತೆ ಗೈಸ್. ಸಾರಿ, ನಾಟ್ 24/7, ಲೈಕ್ 360 days ಅಂದರೆ ಚಿಕ್ಕಪೇಟೆ. ನಾವೇನು ವೀಕ್ ಡೇಸಲ್ಲಿ ಹೋದರೆ ರಶ್ ಕಡಿಮೆ ಇರುತ್ತೆ ಅಂತ ಹೋದೋ, ಬಟ್ ಐ ರಿಯಲಿ ಕಾನ್ ಬಿಲೀವ್ ವೀಕ್ ಡೇಸಲ್ಲಿ ಹೋಗಿ ಕೂಡ ಅಷ್ಟು ರಶ್ಶು. ಅಪ್ಪ ದೇವರೇ, ಕಾಲಿಡೋಕ್ಕಾಗಿಲ್ಲ ಗೈಸ್, ಅಷ್ಟು ರಶ್ ಅಂದರೆ ರಶ್ಶು. ನಾ ಮೋಸ್ಟ್ ಪ್ರಾಬಬ್ಲಿ ನಾವು ಅಂದ್ಕೊಂಡಂಗೆ ಎಲ್ಲರೂ ಅಂದ್ಕೊಂಡು ವೀಕ್ ಡೇಸಲ್ಲೇ ಬರ್ತಾರೆ ಅನಿಸುತ್ತೆ, ಬಟ್ ವೀಕೆಂಡ್ಸಲ್ಲಿ ಹೋದರೂ ಅಷ್ಟೇ ರಶ್ ಇರುತ್ತೆ ಗೈಸ್. ಏನು ಮಾಡೋದು, ಹಬ್ಬನಾ, ಏನೂ ಇಲ್ಲ, ಹಬ್ಬಕ್ಕಿನ್ನ ಅಷ್ಟು ದಿನ ಟೈಮ್ ಇದೆ. ಬಟ್ ಈಗಲೇ ದಿವಾಲಿ ಆಫರ್ಸ್ ಶುರು ಆಗೋಗ್ಬಿಟ್ಟಿದೆ ಗೈಸ್. ಸೊ ಇಷ್ಟೇ ಗೈಸ್, ಸೊ ಇವತ್ತಿನ ವಿಡಿಯೋ ಐ ಜಸ್ಟ್ ಎಂಡ್ ದಿಸ್ ಹಿಯರ್. ಸೊ ದಿಸ್ ವಾಸ್ ಮೈ ಶಾಪಿಂಗ್ ಹಾಲ್ ಇನ್ ಚಿಕ್ಕಪೇಟೆ. ನಾನು ಇನ್ನೂ ಏನಾದರೂ ಕಂಟೆಂಟ್ ಮಾಡಬೇಕು, ಲೈಕ್ ಡಿಫ್ರೆಂಟ್ ಕಂಟೆಂಟ್ಸ್ ಮಾಡಬೇಕು ಅಂತ ನಿಮಗೆ ಅನಿಸಿದ್ರಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಓದಿ ಖುಷಿಪಟ್ಟು ಅದನ್ನ ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್.